ನಮಸ್ತೆ ಗೆಳೆಯರೇ. ನಿನ್ನೆ ಫೈನಲ್ ವ್ಯಾಕ್ಸಿನೇಷನ್ ಆಯಿತು, ಎರಡನೇ ವ್ಯಾಕ್ಸಿನೇಷನ್. ನೀವು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ಆಗ ಮಾತ್ರ ನಮ್ಮ ದೇಶದ ಐಶ್ವರ್ಯ ವೃದ್ಧಿ ಆಗುತ್ತೆ. ಯಾಕಂದರೆ ಕರೋನಾ ಹಾವಳಿ ಕಡಿಮೆ ಆದ ತಕ್ಷಣ ನಿಮಗೆಲ್ಲ ಇನ್ಕಮ್ ಜಾಸ್ತಿ ಆಗುತ್ತೆ, ಕೆಲಸ ಶುರು ಮಾಡ್ತೀರಿ, ದೇಶಕ್ಕೆ ಹೋಗಿರೋದೊಂದೇ ನಿಮ್ಮನ್ನೆಲ್ಲ ಕಾಪಾಡಬೇಕು. ಕಾಪಾಡಬೇಕು ಅಂದರೆ ಲಾಕ್ಡೌನ್ ಮಾಡಬೇಕು, ಲಾಕ್ಡೌನ್ ಮಾಡಬಾರ್ದು ಅಂದರೆ ನಿಮಗೆ ವ್ಯಾಕ್ಸಿನ್ ಆಗಿರಬೇಕು. ಹಾಗಾಗಿ ಎಲ್ಲರೂ ನೆಗ್ಲೆಕ್ಟ್ ಮಾಡದೆ ಎರಡನೇ ವ್ಯಾಕ್ಸಿನ್ ಹಾಕ್ಸ್ಕೊಂಬಿಡಿ, ಆದಷ್ಟು ಲಾಕ್ಡೌನ್ ಆಗೋದಿಲ್ಲ. ಮತ್ತು ಇತ್ತೀಚೆಗೆ ತುಂಬ ತುಂಬ ಪ್ರಶ್ನೆಗಳು ಬರೋದು ಏನಂದರೆ, ನಮ್ಮನೇಲಿ ತುಂಬ ಕಷ್ಟ ಸರ್, ನಮ್ಮನೇಲಿ ತುಂಬ ಕಷ್ಟ ಸರ್. ಮೊದಲೊಂದು ಕಾಲ ಇತ್ತು, ಎಲ್ಲರೂ ನಾವು ಫಾರಿನ್ಗೆ ಯಾವಾಗ ಹೋಗ್ತೀವಿ, ನಮಗೆ ಉದ್ಯೋಗ ಯಾವಾಗ ಸಿಗುತ್ತೆ, ಇಂಥ ಪ್ರಶ್ನೆಗಳು. ಇವಾಗ ನೋಡಿದ್ರೆ ಮನೇಲಿ ಆತ್ಮಹತ್ಯೆ ಒಂದೇ ಉಳಿದಿರೋದು, ಇಂಥ ಪ್ರಶ್ನೆಗಳು, ವೈಮನಸ್ಸುಗಳು, ಅಹಂಕಾರಗಳು, ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು, ತಾಯಿ ಮಕ್ಕಳಿಗೆ ಆಗದೇ ಇರೋದು, ಇದೇನಿದು? ಇದು ಲಯಕರ್ತನ ಒಂದು ಲೀಲೆ. ಇದಕ್ಕೆ ಪುರಾಣದಲ್ಲಿ ಒಳ್ಳೆ ಉತ್ತರ ಬರುತ್ತೆ. ಶಿವಪುರಾಣದಲ್ಲಂತೂ ಇದಕ್ಕೆ ಒಳ್ಳೆ ಉತ್ತರ ಇದೆ. ಯಾಕಿದು ಆಗುತ್ತೆ, ಇದನ್ನು ನಾವು ನಮ್ಮನೇಲಿ ಐಶ್ವರ್ಯ ಬರೋ ಹಾಗೆ ಹೇಗೆ ಮಾಡ್ಕೋಬೇಕು, ನಮ್ಮನೇಲಿ ಏಳಿಗೆ ಆಗುವ ಹಾಗೆ ಹೇಗೆ ಮಾಡ್ಕೋಬೇಕು, ನಮ್ಮನೇಲಿ ಕಲಹಗಳೇ ಇಲ್ಲದ ಹಾಗೆ ಹೇಗೆ ಮಾಡ್ಕೊಳ್ಳೋದು, ನಮ್ಮನೇಲಿ ಪ್ರೀತಿ ತುಂಬಿ ತುಳುಕಾಡುವ ಹಾಗೆ ಹೇಗೆ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾಗ ಅಹೋರಾತ್ರನಿಗೆ ಶಿವನ ಒಂದು ವಾಕ್ಯ ನೆನಪಾಯಿತು. ಅದನ್ನು ನಿಮ್ಮ ಹತ್ರ ಇವತ್ತು ಹಂಚ್ಕೋಬೇಕು ಅನ್ನಿಸ್ತು. ಈ ಟೆಕ್ನಿಕ್ ನೀವು ಮಾಡಿದಿರಿ ಅಂದರೆ ನಿಮಗೆ ಯಾವತ್ತೂ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ, ಸಾವು ಕೂಡ ನಗನಗುತ್ತ ಸ್ವೀಕರಿಸುವಂತಹ ಧೈರ್ಯ ಬರುತ್ತೆ. ಬಟ್ ಇದನ್ನು ಮನಸ್ಸಿನ ಅಂತರಾಳದಿಂದ ಮಾಡಬೇಕಾಗುತ್ತೆ. ನಮ್ಮ ಭಾರತ ದೇಶದ ಕುಟುಂಬ ವ್ಯವಸ್ಥೆ ಇದ್ದ ಹಾಗೆ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ, ಭಾರತ ದೇಶದಲ್ಲಿ ಹೊಂದಾಣಿಕೆ ಇದ್ದ ಹಾಗೆ ಎಲ್ಲೂ ಇಲ್ಲ. ಶಿವಪುರಾಣ ನಡೆದದ್ದು ಕೈಲಾಸ ಪರ್ವತದಲ್ಲಿ. ಸುಮಾರು 12 ಲಕ್ಷ ವರ್ಷಗಳ ಹಿಂದೆ ಶಿವ ತನ್ನ ಶಿವಗಣವನ್ನು ಅನೇಕ ನಕ್ಷತ್ರ ಲೋಕಗಳಿಂದ, ಪ್ರತಿಯೊಂದು ನಕ್ಷತ್ರದಲ್ಲಿ ಒಬ್ಬ, ಪ್ರತಿಯೊಂದು ನಕ್ಷತ್ರವೂ ಒಂದು ಸೂರ್ಯ, ಪ್ರತಿ ಸೂರ್ಯನಲ್ಲೂ ಗ್ರಹಗಳಿದ್ದಾರೆ, ಭೂಮಿ ಇದೆ, ಭೂಮಿಯ ಮೇಲೆ ಜನ ಇದ್ದಾರೆ. ಅವರು ಸ್ವಲ್ಪ ಬೇರೆ ಬೇರೆ ರೀತಿ ಇರ್ಬೋದಷ್ಟೇ. ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ, ಆಹಾ ಮಳೆ, ಅದಕ್ಕೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಹೀಗೆ ಇರೋವಾಗ ಸೃಷ್ಟಿಯ ಕೆಲಸಕ್ಕೆ ಅಭಿಯಂತರನ್ನ ಕರ್ಕೊಂಡು ಶಿವ ಬರ್ತಾನೆ. ಎಲ್ಲರೂ ಫ್ಲೋರಾ ಫೌನಾ ಅಂದರೆ ಹೂವ ಗಿಡ ಮರ ಪ್ರೋಟೆಲ್ಲಿ, ಹಾಂ ಇಲ್ಲಿ ಬತ್ರ ಇಲ್ಲಿ ಎಲ್ಲಾದರೂ ನಿಂತ್ಕೋ. ಪ್ರೋಟೋಝೋವಾ, ಫಾರಿಫೆರಾ, ಸಿಲೆಂಟ್ರೇಟಾ ಅಂತ ಈ ಪಕ್ಷಿಗಳು, ಹಾವುಗಳು, ಈ ವನ್ಯ ಮೃಗಗಳು, ಸಸ್ತನಿಗಳು, ಹೀಗೆ ಅನೇಕ ಮನೆ ಅನೇಕ ಎಲ್ಲವನ್ನ ಸೃಷ್ಟಿ ಮಾಡೋ ಸಮಯ ಅದು. ತುಂಬ ಚೆನ್ನಾಗಿತ್ತು ಆ ಜಗತ್ತು, ತುಂಬ ಇಷ್ಟದಿಂದ ಎಲ್ಲ ಅಭಿಯಂತರರು ಮಾಡ್ತಾರೆ. ಆದರೆ ಮುಖ್ಯ ಒಂದು ರಹಸ್ಯ ತಿಳಿದಿರೋದು ಆ ಹೆಡ್ ಆದ ಶಿವನಿಗೆ ಮಾತ್ರ ಗೊತ್ತಿತ್ತು ಹೇಗೆ ಈ ಜಗತ್ತು ನಡೆಯುತ್ತೆ ಅಂತ. ಎಲ್ಲ ಸೃಷ್ಟಿ ಮುಕ್ತಾಯ ಆಯಿತು, ಅಷ್ಟೊತ್ತಿಗಾಗಲೇ ತುಂಬ ಬೆಳೆದುಬಿಟ್ಟಿತ್ತು, ಎಲ್ಲ ಗಿಡವನ ಮರಗಳು ಹಿಂಗೆ ಒತ್ತು ಒತ್ತಾಗಿ ಬೆಳೆದಿತ್ತು. ಪ್ರಾಣಿ ಪಕ್ಷಿಗಳು ಎಲ್ಲಿ ನೋಡಿದ್ರು ಅಲ್ಲಿ ಜಿಂಕೆಗಳು ನವಿಲುಗಳು ಎಲ್ಲ ಓಡಾಡ್ತಾ ಇತ್ತು, ಫುಲ್ಲು ತುಂಬಿ ತುಳುಕಾಡ್ತಾ ಇತ್ತು ಸೃಷ್ಟಿ. ಆವಾಗ ಶಿವ, ಇನ್ನು ಮುಗೀತು ನಾವು ಹೊರಡೋಣ,
ನಮ್ಮ ಸೃಷ್ಟಿ ಕಾರ್ಯ ಮುಗಿದಿದೆ, ನಾವೆಲ್ಲ ನಮ್ಮ ನಮ್ಮ ಲೋಕಗಳಿಗೆ ಹೋಗೋಣ ಅಂದರೆ ತುಂಬ ಜನ ನಾವಿಲ್ಲೇ ಇರ್ತೀವಿ ಅಂದರು ಗಂಧರ್ವರು. ಯಾಕೆಂದರೆ ಕಬ್ಬಿನ ರಸಕ್ಕೆ ಮಾರು ಹೋಗಿದ್ರು. ನಮ್ಮ ಭೂಮಿಯಲ್ಲಿರುವ ಕಬ್ಬಿನ ರಸದ ರುಚಿ ಅವರು ಬಂದ ಯಾವ ಲೋಕಗಳಲ್ಲೂ ಇರಲಿಲ್ವಂತೆ. ಹಾಗಾಗಿ ಅವರು ಇಲ್ಲೇ ಉಳ್ಕೊಂಡ್ರು, ಶಿವನಿಗೆ ಹೇಳಿದ್ರು ನಾವಿಲ್ಲೇ ಉಳ್ಕೋತೀವಿ ಅಂತ. ಶಿವ ಇಲ್ಲಿ ತುಂಬ ಕಷ್ಟ ಇದೆ ಅಂದರು, ಆ ರಸದ ಕಬ್ಬಿನ ರಸದ ಹುಚ್ಚಿಗೆ ಇಲ್ಲೇ ಉಳ್ಕೊಂಡ್ಬಿಟ್ರು. ಹೂವು ಮಕರಂದಗಳು ಜೇನು ಇದನ್ನೆಲ್ಲ ನೋಡಿ ಅವರಿಗೆ ಖುಷಿಯಾಗೋಗಿತ್ತು, ಬಣ್ಣ ಬಣ್ಣದ ಲೋಕ ಭೂಮಿ ಅಂತ. ಇದಕ್ಕೆ ಉದಾಹರಣೆ ಜೋಗ್ ಫಾಲ್ಸ್. ಜೋಗ್ ಫಾಲ್ಸಲ್ಲಿ ಲಿಂಗನಮುಖಿ ಜಲಾಶಯ ಮಾಡಿದಾಗ ಅನೇಕ ಇಂಜಿನಿಯರ್ಸ್ನ ಆ ಕಾಡಿಗೆ ಕರ್ಕೊಂಡೋಗ್ತಾರೆ. ಅಂದಿನ ಲಿಂಗನಮುಖಿ ಜಲಾಶಯದ ಮೇಕರ್ಸ್ ಅವರು ಅಲ್ಲೇ ಕೆಲಸ ಮಾಡಿ ರಿಟೈರ್ಡ್ ಆದವರು, ಅಲ್ಲೇ ಇದ್ದು ಕೆಲಸ ಮಾಡಿದವರು. ಅವ್ರು ಮಾತ್ರ ಟ್ರಾನ್ಸ್ಫರು ತೊಗೊಳ್ಳಿಲ್ವಂತೆ. ತುಂಬ ಜನ ನಾವು ಇಲ್ಲೇ ಇರ್ತೀವಿ ಅಂತ ಅಲ್ಲೇ ನೆಲೆಸಿಬಿಟ್ರಂತೆ. ಜೋಗಿಗೆ ಹೋದಾಗ ಒಂದು ಫ್ಯಾಮಿಲಿ ಅಲ್ಲಿದ್ದರು. ಹೆಂಗೋ ನೀವು ಇಲ್ಲೇ ಇದ್ದೀರಿ ಅಂತ ಕೇಳಿದೆ. ನಮ್ಮ ತಾತ ಲೈನ್ ಮ್ಯಾನ್ ಆಗಿದ್ದರು ಸರ್, ಆ ಟೈಮಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದು ಇಲ್ಲೇ ಮನೆ ಮಾಡ್ಕೊಂಬಿಟ್ರು ಅಂತ ಹೇಳಿದ್ರು. ಹಾಗೆ ಆ ಕಾಲದ ಇಂಜಿನಿಯರ್ಸು ಭೂಮಿಗೆ ಬಂದು ಇಲ್ಲೇ ಗಂಧರ್ವರಾಗಿ ನೆಲೆಸ್ಕೊಂಬಿಟ್ರು. ಅದೇ ವಿಶ್ವಕರ್ಮ ಸಂತತಿ ಅಂತ ಹೇಳ್ತಾರೆ. ಅದೇನೇ ಆಗಿರಲಿ, ಇವಾಗ ಏನು ಅಷ್ಟು ಉದ್ದ ಮಾತಾಡಲ್ಲ ನಾನು. ನಮಸ್ತೆ, ಚೆನ್ನಾಗಿದ್ದೀನಾ? ಏನೋ ಸಮಾಚಾರ ಹೇಳ್ಬೇಕು ಸರ್, ಚೆನ್ನಾಗಿದ್ದೀನಿ. ಹೆಂಗೋ ಗುರುತಿಡಿದೆ ಸರ್, ಡೈಲಿ ಕೇಳ್ತಾ ಇರ್ತೀನಿ ನಿಮ್ದು ಫೇಸ್ಬುಕ್ಕಲ್ಲಿ. ಮತ್ತೆ ಇವರು ನವೀನ್ ಇದಾರಲ್ಲ ನಿಮ್ಮ ಫ್ರೆಂಡು, ಅವ್ರ ಬ್ರದರ್ ನಾನು. ಯಾರು ನಮ್ಮ ಫ್ರೆಂಡ್ ನವೀನ್? ನವೀನ್ ಅಂತ ಮೆಟ್ರೋಲ್ ಕೆಲಸ ಮಾಡ್ತಾರಲ್ಲ. ಗೊತ್ತಿಲ್ಲಕ್ಕ ನಿನ್ನ ಇವ್ರ ಜೊತೆ ಬಂದಿದ್ರು ನೋಡಿ. ಸ್ವಾತಿ ನಿಮ್ಮ ರಿಲೇಷನ್ ವಜ್ರೇಶ್ವರಿ ದಾವಣಗೆರೆ. ಹಾ ನವೀನ್ ಎಷ್ಟು ಒಳ್ಳೆ ಹುಡುಗ, ಮೆಟ್ರೋ ರೈಲ್ ಡ್ರೈವರ್. ನನ್ನ ಬ್ರದರ್ ಲೈವ್ ಸರ್. ಹೌನಾ? ಓಕೆ. ಇವ್ರಾರು ನೀವೆಲ್ಲರಿಗೂ ಗೊತ್ತಲ್ಲ, ರೋಡಲ್ಲಿ ಇಳಿದು ಈ ಕಾಡಲ್ಲಿ ಇಲ್ಲಿ ಕೂಡ ನೀವು ಗುರುತಿಡಿದ್ರೆ ಏನಪ್ಪ, ನೀನು ಶತ್ರುನ ಮಿತ್ರನ ಹೇಳ್ಬಿಡ. ಮಿತ್ರ ಸರ್ ನಿಮಗೆ, ಶತ್ರು ಆದರೂ ಪರವಾಗಿಲ್ಲ, ವೀರತ್ವ ಇರಲಿ. ನೀವು ಶತ್ರುಗಳಾಗಲಿ ಅಹೋರಾತ್ರ ನಿಮಗೆ ಮಿತ್ರನಾಗಿರಲಿ, ನಿಮ್ಮಲ್ಲಿ ಸತ್ಯ ಸಂಧತೆ ಇದ್ದರೆ ಸಾಕು. ಅಹೋರಾತ್ರ ಶತ್ರುಗಳಿಗೆ ಅಂಜುವುದಿಲ್ಲ, ಮಿತ್ರರಿಗೆ ಯಾವತ್ತೂ. ಫ್ರೆಂಡ್ಸ್ ಹತ್ರ ಎಲ್ಲ ನಿಮ್ಮ ನಂಬರ್ ಇದೆ ಸರ್. ಹೌದನಾ? ನಿನ್ನ ಹತ್ರ ಇಲ್ವನಾ? ನನ್ನ ಹತ್ರ ಎಲ್ಲ ಇದೆ ಸರ್, ಎಲ್ಲ ಶೇರ್ ಮಾಡಿ ನೋಡಿ. ಈ ಕಾಡುಗಳಿರ, ಈ ಕಾಡಲ್ಲಿ ಇಳಿದು ಒಂದು ಲೈವ್ ಮಾಡೋಣ ಅಂದರೆ ಇಲ್ಲಿ ಬೈಕುಗಳಲ್ಲಿ ಬಂದು ಮೀಟ್ ಮಾಡ್ತಾ. ಕರ್ನಾಟಕ ಎಷ್ಟು ಸುಂದರ ಸುಮಧುರ. ಆಯಿತು, ಇಲ್ಲಿ ಹೋಗೋಣ, ಬನ್ನಿ, ಇಲ್ಲಿ ಬಾರ ಎಲ್ಲರೂ. ಇಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ವೆಹಿಕಲ್ ಹೋಗುವಾಗ ನಿಮಗೆ ಹಾಂ ಏನಿಲ್ಲ, ಈ ಒಂದು ರಹಸ್ಯ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಯಾಕಂದ್ರೆ ತಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಈ ದುಃಖದ ಕಾಲ್ಸ್. ಸಾರ್ ಸಾರ್ ಸಾರ್, ಕೈ ಹಿಡ್ಕೊಳ್ರ. ಇಲ್ಲಿ ನೋಡಿ ಹೆಂಗಿದೆ ಈ ದುಃಖನ ಜನ ಇದನ್ನು ಗೆಲ್ಲೋದಂಗೆ. ಯಾಕೆ ಅಹೋರಾತ್ರ ಯಾವಾಗಲೂ ನಗ್ತಾ ಇರ್ತಾನೆ? ಯಾಕೆ ಇವನಿಗೆ ಕಷ್ಟ ಇಲ್ವಾ? ನಿಮ್ಮೆಲ್ಲರ ಆಶೀರ್ವಾದದಿಂದ ಅಹೋರಾತ್ರನಿಗೆ ಒಂದು ಚಿಕ್ಕಾಸು ಸಾಲ ಇಲ್ಲ, ಸಾಲವಿಲ್ಲದೆ ಬದುಕ್ತಾ ಇದ್ದಾನೆ. ಅದೊಂದು ಇವನ ಜೀವನದ ಸುಖದ ರಹಸ್ಯ. ಇನ್ನೊಂದು ರಹಸ್ಯ ಏನಂದರೆ, ಅದನ್ನು ಇವಾಗ ಹೇಳ್ತೀನಿ. ಅವರೆಲ್ಲ ವಾಪಸ್ ಹೋಗಬೇಕಾದ್ರೆ ಒಬ್ಬ ಗಂಧರ್ವ ಇವಾಗ ಆರ್ಗ್ಯುಮೆಂಟ್ ಮಾಡ್ತಾರಲ್ಲ ವಿಧಾನಸೌಧದಲ್ಲಿ, ಶಿವನಿಗೆ ಕಾಲರ್ ಹಿಡ್ಕೊಂಡ್ಬಿಡ್ತಾನೆ. ಶಿವ ನೀನು ತಪ್ಪು ಮಾಡಿದೀಯಾ, ನನಗೆ ಗೊತ್ತಾಗ್ತಾ ಇದೆ, ಇನ್ನೂ ನೀವು ನಮ್ಮ ನಮ್ಮ ಲೋಕಗಳಿಗೆ ವಾಪಸ್ ಆಗೋಕ್ಕೆ ಮುಂಚೆನೇ ಭೂಮಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಆರ್ಗ್ಯೂ ಮಾಡ್ತಾನೆ. ಶಿವ ಒಳ್ಳೆಯ ಹಸನ್ಮುಖ, ಒಂದೇ ನಗು, ನಗ್ತಾ ಇರ್ತಾನೆ. ಎಲ್ಲರೂ ಅವರವ್ರು ಹೇಳ್ತಾರೆ, ಹೌದು ಹೌದು ಹೌದು, ಅವ್ನು ಹೇಳೋದು ನಿಜ, ಈ ಭೂಮಿ ಬರ್ಸ್ಟ್ ಆಗಿಬಿಡುತ್ತೆ, ಅಷ್ಟು ಬೆಳೀತಾ ಇದೆ ಸಂತತಿ. ಅವಾಗ ಶಿವ ಹೇಳ್ತಾನೆ, ಲೇಯ್ ಅಷ್ಟು ಬುದ್ಧಿ ಇಲ್ವೇನೋ, ನಿಮ್ಮನ್ನೆಲ್ಲ ಹಿಡ್ಕೊಂಡು ಬಂದ ಶಿವನಿಗೆ. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿದವರು ಜಗಳ ಆಡಿ ಒಬ್ಬರನ್ನೊಬ್ಬರು ಡೆಸ್ಟ್ರಾಯ್ ಮಾಡ್ಕೊಳ್ತಾರೆ, ಇದು ಭೂಮಿಯ ಲಯದ ನಿಯಮ ಕಣೋ, ಇದನ್ನು ಅರ್ಥ ಮಾಡ್ಕೊಳ್ರು. ಇಲ್ಲಿ ಒಟ್ಟಾಗಿ ಯಾರನ್ನೂ ಇರದಂಗೆ ನೋಡ್ಕೊಳ್ಳೋ ಥರ ಸಾಫ್ಟ್ವೇರ್ ಕೊಟ್ಟಿದ್ದೀನಿ, ಅದೇ ಸೃಷ್ಟಿ ಸ್ಥಿತಿ ಲಯ, ಅದೇ ಡಿಸ್ಟ್ರಕ್ಷನ್ಗೆ ಕಾರಣ. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿ ನಗು ನಗುತ್ತಾ
ಬೆಳೆದವರು ಇದ್ದಕ್ಕಿದ್ದಂಗೆ ಕಾದಾಡಿಕೊಂಡು ಸರ್ವನಾಶ ಆಗ್ತಾರೆ. 10 ದಿನ ಮಿತ್ರರಾಗಿದ್ದವರು 11ನೇ ದಿನ ಜಗಳಾಡ್ತಾರೆ. ನೀವೆಷ್ಟೇ ವಾಟ್ಸಪ್ ಗ್ರೂಪ್ಗಳು ಮಾಡಿ ಅದರಲ್ಲಿ ಜಗಳಗಳು ಆರಂಭ ಆಗುತ್ತೆ. ಇದು ಶಿವನ ನಿಯಮ. ಮತ್ತೆ ಹೆಂಗೆ ಡಿಸ್ಟ್ರಕ್ಷನ್ ಆಗೋಗುತ್ತಲ್ಲ ಭೂಮಿ ಅಂತ ಹೇಳಿದ್ರೆ ಶಿವ ಹೇಳ್ತಾನೆ, ಅದೇ ಮನುಷ್ಯನಿಗೆ ಚಾಲೆಂಜ್. ಯಾರು ಇಷ್ಟೆಲ್ಲ ಚಾಲೆಂಜ್ಗಳ ನಡುವೆ ಜಗಳ ಆಡದೆ ಒಟ್ಟಾಗಿ ಇರಲು ಪ್ರಯತ್ನ ಪಡ್ತಾ ಇರ್ತಾನೋ ಅವನೇ ವೀರ ಅಂತ. ವಿವಿಧ ಹೂವುಗಳ ಒಂದು ದಾರದಲ್ಲಿ ಕಟ್ಟುವ ಹೂವಾಡಿಗ ಹೂಗಾರ ಚಂದದ ಹಾರ ಮಾಡುವ ಹಾಗೆ ನಾವೆಲ್ಲ ಆ ಹೂಗಾರನಾಗಬೇಕು. ವಿವಿಧ ರತ್ನಗಳನ್ನು ಒಟ್ಟಾಗಿ ಕೂಡಿಸುವ ರತ್ನಗಾರ ಬೆಸುಗೆ ಹೇಗಾಗ್ತಾನೋ ಹಾಗೆ ಬೆಸುಗೆ ಹಾಕಬೇಕು. ಇಬ್ಬರ ಮನಸ್ಸುಗಳನ್ನು ಯಾವಾಗಲೂ ಒಂದು ಮಾಡಲು ಪ್ರಯತ್ನ ಪಡಬೇಕು. ಅತಿಯಾಗಿ ಒಂದಾಗಿದ್ದವರನ್ನು ಸ್ವಲ್ಪ ಸಡಿಲನೂ ಮಾಡಬೇಕು. ಈ ಕೆಲಸ ನಾವೆಲ್ಲ ಮಾಡಬೇಕು. ಅಣ್ಣ ತಮ್ಮಂದರ ನಡುವೆ ಅವರು ಇಲ್ಲದೇ ಇದ್ದಾಗ ಒಳ್ಳೆಯ ಬೆಸುಗೆ ಹಾಕಬೇಕು. ನಿಮ್ಮಣ್ಣ ಒಳ್ಳೆಯವನು, ನಿನ್ನನ್ನು ತುಂಬ ಇಷ್ಟಪಡ್ತಾನೋ, ನಿನ್ನ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರನ್ನ ಒಳ್ಳೇದು ಮಾಡಬೇಕು. ಅಣ್ಣನ ಹತ್ರ ಹೋಗ್ಬಿಟ್ಟು ನಿನ್ನ ತಮ್ಮ ಎಷ್ಟು ಭಕ್ತಿ ಇದೆ ನಿನ್ನ ಬಗ್ಗೆ ಅಂತ ಹೇಳಬೇಕು. ಅತ್ತೆ ಸೊಸೆಯರ ನಡುವೆ ಪ್ರೀತಿ ಹಂಚಬೇಕು. ಗಂಟೆ ಅನ್ನೋ ಹೋಗುತ್ತೆ, ಒಬ್ಬ ಅಮ್ಮ ಬಂದು ಹಿಂಗೆ ನನ್ನ ಸೊಸೆ ಸರಿ ಇಲ್ಲ, ಅಥವಾ ಒಂದು ಸೊಸೆ ಬಂದು ನಮ್ಮ ಅತ್ತೆ ಸರಿ ಇಲ್ಲ, ನನಗೆ ಭೇದ ಭಾವ ಮಾಡ್ತಾಳೆ ಅಂದರೆ ಏ ಇಲ್ಲ ಅಮ್ಮ ಅಂಥವಳೆಲ್ಲ ನಿಮ್ಗೆ ಗೊತ್ತಿಲ್ಲ ಅಮ್ಮ ತುಂಬ ತ್ಯಾಗಿ ಅಂತ ಹೇಳಿ ಆ ಅಮ್ಮನ ಮನಸ್ಸಿನಲ್ಲಿ ತಾಯಿಯ ಬಗ್ಗೆ ಪ್ರೀತಿ ಬೆಳೆಸಬೇಕು. ಅದೇ ತಾಯಿ ಇಲ್ಲದೆ ಇದ್ದರೆ ನಿನಗೆ ಈ ಗಂಡ ಸಿಗ್ತಿರಲಿಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಆಡಬೇಕು. ಹಿಂದಿನ ಕಾಲದ ಹಿರಿಯರು ಈ ಮಾತುಗಳನ್ನು ಹಾಡಿ 100 ಜನ ಒಟ್ಟಾಗಿ ಇರುವಂತಹ HUF ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇವತ್ತಿಗೂ ಬ್ಯಾಂಕ್ಸಲ್ಲಿ ಅಕೌಂಟ್ ಇದೆ. HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಒಂದೇ ಮನೆಯಲ್ಲಿ 100 ಅಕೌಂಟ್, 100 ಜನದ ಒಬ್ಬರದೇ ಅಕೌಂಟ್ ಇರೋ ಥರ ಮಾಡ್ಬೋದು. ಆ ಮಾತು ಬರಬೇಕು ಅಂದರೆ ಅದು ವೇದದ ಮಾತು. ಇವತ್ತಿನಿಂದ ನೀವು ಪಣ ತೊಡಿ, ಯಾರ ಬಗ್ಗೆ ಯಾರಲ್ಲಿ ಕೆಟ್ಟದನ್ನು ಹೇಳಬಾರ್ದು. ಅವ್ರ ಹತ್ರ ನೀನೇನು ಕಡಿಮೆ, ನೀನೇ ಹೇಳ್ತೀಯಲ್ಲ, ಧೈರ್ಯವಾಗಿ ಹೇಳಿ ತಪ್ಪುಗಳನ್ನು. ನೀನು ಈ ತಪ್ಪು ಮಾಡಿದೀಯಾ, ಏಯ್ ಜೂಜಾಡಿಸ್ತಿದ್ಯಾ ತಪ್ಪು ಮಾಡ್ತಿದ್ಯಾ, ಏಯ್ ಹೆಣ್ಣ ನಿಂದನೆ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ, ಇಂಥವನ್ನು ನೀವು ಹೇಳಿ. ಒಂದೇ ಕುಟುಂಬದವರಾದರೂ ಹೇಳಿ, ತಮ್ಮನಿಗೆ ಹೇಳಿ, ತಾತನಿಗೆ ಹೇಳಿ, ಅಜ್ಜನಿಗೆ ಹೇಳಿ, ತಪ್ಪನ್ನು ಅಲ್ಲೇ ಖಂಡಿಸಿ ಸರಿಗಳನ್ನು ಎತ್ತಿ ಹಿಡೀರಿ. ಹಿಂದೆ ಆಡ್ಕೊಳ್ಳೋದು ಬಿಟ್ಬಿಡಿ. ಹಿಂದೆ ಆಡ್ಕೊಳ್ಳೋದು ಯಾವತ್ತು ಬಿಡ್ತಿರೋ, ಮುಂದೆ ಹೇಳೋದನ್ನು ಕಲ್ತ್ಕೊಳ್ಳಿ, ಕ್ಷಮಾಗುಣ ಬೆಳೆಸ್ಕೊಳ್ಳಿ. ಈ ಜಗತ್ತು ಒಟ್ಟಾಗಿ ಬಾಳಬೇಕು ಅಂದರೆ 4 ಪಿಲ್ಲರ್ಸ್ನ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಪ್ರೀತಿ, ಕ್ಷಮ, ಕರುಣೆ, ಸಹನೆ. ಎಷ್ಟೇ ಕಷ್ಟ ಬಂದರೂ ಸಹನೆಯಿಂದ ಇರಬೇಕು. ಯಾರು ನಮ್ಮ ಶತ್ರು ಕೂಡ ದುಃಖದಲ್ಲಿದ್ದರೆ ಕರುಣೆ ಇರಬೇಕು, ಕ್ಷಮಾಗುಣ. ಎದುರು ಮನುಷ್ಯ ಕ್ಷಮಿಸು ಅಂದಾಗ ನಂಗೆ ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಬನ್ನಿ, ಇಲ್ಲಿನ ಕುರಿಗಳೇ ಸ್ಪೆಷಲ್ಲು ನೋಡಿ. ಏ ಅರೆ 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 ಅರೆ, ಎಷ್ಟು ಚೆನ್ನಾಗಿದೆ ನೋಡಿ. ಕುರಿಗಳು ಸಾರ್, ನಾವು ಕುರಿಗಳು. ಯಾರು ಜೂಜಾಡೆಂದರು ಆಡ್ತೀವಿ, ಯಾರು ತಪ್ಪು ಮಾಡೆಂದರು ಮಾಡ್ತೀವಿ. ಸತ್ಯ ಹೇಳೋರು ಮಾತು ನಂಬೋದಿಲ್ಲ, ಚಲನಚಿತ್ರಗಳ ಅಭಿಮಾನಿಗಳಾಗ್ತೀವಿ. ಏನೋ ಕುರಿ, ನನ್ನ ಮಾತು ಕೇಳ್ತೀಯೋ ನೀನು? ಅವರು ಬಂಗೋರು ನೋಡಿ ಎಷ್ಟು ಚೆನ್ನಾಗಿದೆ, ಬರ ಇಲ್ಲೇ ನೋಡ, ಧೈರ್ಯ ಇಲ್ವ. ಆ ಕುರಿ ನೋಡಿ, ಇದು ಒಂಥರ ವಿಶೇಷವಾದ ಕುರಿ, ಅದನ್ನು ಬೋರ್ಡ್ ಕುರಿ ಅಂತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೀಗೆ ಈ ಬೆಸುಗೆ ಅನ್ನುವ ಈ ಟಾಪಿಕ್ ಇವತ್ತು ಹೇಳಬೇಕಾಗಿ ಬಂತು. ದಯವಿಟ್ಟು ಇವತ್ತಿಂದ ಶತ್ರುವನ್ನು ಕೂಡ, ಎಂಥ ಶತ್ರುವನ್ನು ನಾವು ಹೊಂದಿರಬೇಕು ಅಂದರೆ ಅವನು ವೀರತ್ವ ಇರಬೇಕಂತೆ ಅವನಲ್ಲಿ. ಏಯ್
ಮೋಸಗಾರನಾದ ಮಿತ್ರನಿಗಿಂತ ಸತ್ಯಸಂಧನಾದ ಶತ್ರು ಲೇಸು. ಶತ್ರು ಕೂಡ ಸಾಮರ್ಥ್ಯದವನಾಗಿದ್ದರೆ ಅಂಥವನ ಜೊತೆ ಹೋರಾಡೋದಕ್ಕೆ ಏನ ಸಿಂಹನಾದ ಕಣೋದು ಖುಷಿಯಾಗುತ್ತೆ. ಯಾರ ಹೆಣ್ಣ ನಿಂದಕರು ಅವ್ರ ಹತ್ರ ಎಷ್ಟು ದುರದೃಷ್ಟವಂತ ಅಂದರೆ ಇವನ ಶತ್ರುಗಳೆಲ್ಲ ಹೆಣ್ಣ ನಿಂದಕರು, ಜೂಜಾಡಿಗರು, ಅಸಹ್ಯ ಥೂ ಹೇಳ್ಕೊಳಕ್ಕಾಗಲ್ಲ. ಒಳ್ಳೆ ಶತ್ರು ಕೊಡಲಿಲ್ಲ ದೇವರು. ಒಳ್ಳೆ ಶತ್ರು ಹೆಂಗೆ ಬೇಷ್ ಅಂದರೆ ಇಂಥ ಶತ್ರು ಇರಬೇಕು ಅನ್ನಿಸ್ಕೋಬೇಕು. ಅಂಥ ಶತ್ರು ಬೇಕು, ಅದೋ ಶತ್ರುತ್ವ ಅಂದರೆ ಏನ ಇದು ಅಸಹ್ಯದ ಬದುಕು, ದೇಶದ್ರೋಹದ ಬದುಕು. ಅಯ್ಯೋ ದೇವ, ಇಂಥ ಶತ್ರು ಕೊಟ್ಬಿಟ್ಟಿಯಲ್ಲಪ್ಪ, ಇಂಥ ಶತ್ರುಗಳನ್ನು ಕೊಟ್ಬಿಟ್ಟಿಯಲ್ಲಪ್ಪ. ಶತ್ರುಗಳು ಅವ್ರ ಹತ್ರ ನನ್ನ ಕೈಯಲ್ಲಿ ಉಗುಳಿಸ್ಕೊಳ್ಳೋ ಅಂಥ ಶತ್ರುಗಳು ಬೇಕೋ? ಕರ್ನಾಟಕದ ಈ ಪರಿಸರ ಸಂಪತ್ತನ್ನು ಇನ್ನೂ ಅಷ್ಟು ಸಸ್ಯಶ್ಯಾಮಲವಾಗಿ ನೋಡಬೇಕು ಅವ್ರ ಹತ್ರನಿಗೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಆಗುತ್ತೆ. ನೀವೆಲ್ಲ ಪ್ರತಿಯೊಬ್ಬರೂ ಸಿಕ್ಕ ಸಿಕ್ಕ ಪ್ರಾಣಿಯನ್ನು ಕಾಪಾಡ್ತೀವಿ, ಸಿಕ್ಕ ಸಿಕ್ಕ ಮರವನ್ನು ಕಾಪಾಡ್ತೀವಿ ಅಂತ ಪಣ ತೊಡ್ರು, ಐಶ್ವರ್ಯ ನಿಮ್ಮ ಮನೆ ತುಂಬಿ ತುಳುಕಾಡುತ್ತೆ. ಅವಾಗಲೇ ಹೇಳಿದ್ನಲ್ಲ, ಒಟ್ಟುಗೂಡಿಸಿ ಒಳ್ಳೆಯವ್ರನ್ನ ಒಟ್ಟುಗೂಡಿಸಿದ್ರೆ ಮನೆಯಲ್ಲಿ ಸಂಪತ್ತು ಬೆಳೆಯುತ್ತೋ. ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದರು, 4 ಜನ ಹೆಣ್ಮಕ್ಕಳು, ಅವ್ರ ಮನೆಗಳು ಯಾರಲ್ಲೂ ಜಗಳ ಇಲ್ಲ, ಎಲ್ಲ ಒಟ್ಟಿಗಿದ್ದಾರೆ, ಎಲ್ಲರ ಮಕ್ಕಳನ್ನು ಎಲ್ಲರ ಮಕ್ಕಳು ತಮ್ಮ ಮಕ್ಕಳೆಂದು ಪ್ರೀತಿಸುತ್ತಾರೆ. ಹೀಗಿರುವಾಗ ಆ ಮನೆ ಸ್ವರ್ಗ ನೋಡ್ರೆ ಹೆಂಗಿರುತ್ತೆ. ಒಡವೆ ಮೊಟ್ಟ ಮೊದಲು ನಮಗೆ ದುಃಖ ಕೊಡುವುದು ಒಡವೆ. ಒಡವೆಯಿಂದ ಗೊಡವೆಯಾಗುತ್ತದೆ, ಅದಕ್ಕೆ ಒಡವೆಗಳ ಸಹವಾಸ ಬಿಟ್ಟರು. ಒಡವೆಯಿಂದ ದುಃಖ ಆವರಿಸುತ್ತು ಕಂಡ್ರು. ಗೊಡವೆಗಳನ್ನು ಇರಬಾರದು ಹತ್ತಿರದವರಲ್ಲಿ ಅಂದರೆ ಒಡವೆಗಳಿಂದ ದೂರ ಉಳಿರೋ. ಮನೇಲಿ 5 ಅಟ್ಯಾಚ್ಡ್ ಬಾತ್ರೂಮ್ ಇರೋಂಥ ರೂಮ್ಗಳಿರೋಂತಹ ಮನೆ ಬೇಕು. ಆದರೆ ಮನೆಗೆ ಬರೋ ಒಬ್ಬ ಬಂದು ಕಾಲಿಡ್ಕೊಂಡ್ರೂ ಬರಲ್ಲ. ನಮ್ಮ ಗುಣಗಳಂಗೆ ಬೆಳೆಸ್ಕೊಂಡಿದ್ವಿ. ನಮ್ಮ ಗುಣದಲ್ಲೇ 5. ಬಾಂಬೆಯಲ್ಲಿ ಒಂದು ಮನೆ ಇತ್ತು, ನಾವು ಒಂದು 30 ವರ್ಷದಿಂದ ಹೋದಾಗ. ಈಗಿನ ನಮ್ಮ ಬೆಂಗಳೂರಿನ ರೂಮ್ ಎಷ್ಟಿರುತ್ತೋ ಅಷ್ಟೇ ರೂಮ್ ಅವ್ರದ್ದು. ಒಂದು ಚಿಕ್ಕ ಕಿಚನ್ನು, ಆ ಕಿಚನ್ನಲ್ಲಿ ಅಮ್ಮ ಅದು ಹೇಗೆ ಅಡುಗೆ ಮಾಡ್ತಿದ್ರು. ನಾವಂತೂ ಆ ಅಮ್ಮ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ಅಲ್ಲೇ, 15 ಜನ. ಅದ್ರ ಜೊತೆಗೆ ನಾನು ಅವರ ಮಗುವಿನ, ಅವರ ಅಣ್ಣನ ಮಗುವಿನ ಫ್ರೆಂಡ್. ಇಷ್ಟು ಜನ ನಾವು ಆ ಹಾಲಲ್ಲಿ ಮಲಗೋತಿದ್ವಿ. ಅವರು ಕೂಡ ಪಾಪ, ಏನು ಪ್ರೀತಿ ಅದು, ಪ್ರೀತಿ. ಕೆಲವ್ರ ಮನೇಲಿ 5-5 ಬೆಡ್ರೂಮ್ ಇರುತ್ತೆ, 6-6 ಬೆಡ್ರೂಮ್ ಇರುತ್ತೆ. ಅಲ್ಲಿ ಬಂದು ಒಬ್ಬ ಬಂಧು ಬಳಗದಲ್ಲಿ ಬರೋದಿಲ್ಲ, ಏನೂ ಮಾಡೋದಿಲ್ಲ. ನೀವು ಅನ್ಬೋದು, ನಾವು ಕರೆಕ್ಟಾಗಿದ್ದೀವಿ ಸರ್, ನಮ್ಮ ಮನೇಲಿ ಇರೋರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಟೈಮ್ ಕೊಡಿ ಅವರಿಗೆ, ಸಮಯವೇ ಸ್ನಾನ ಅಂತ. ಪ್ರೀತಿಗಾವರಿಸಿದ ದ್ವೇಷವೆಂಬ ಮಲೀನಕ್ಕೆ ಸಮಯವೇ ಸ್ನಾನ ಅಂತ. ನೀವು ಪವಿತ್ರವಾಗಿರಿ, ನಿಮ್ಮ ಪವಿತ್ರತೆ ಅವರಿಗೆ ಗೋಚರವಾಗುತ್ತೆ ಒಂದು ದಿವಸ. ನೀವು ದ್ವೇಷ ಮಾಡೋದು ಬಿಟ್ಬಿಡಿ ಬಿಲ್ಕುಲ್. ಅವರು ಅವಾಗ ಅರ್ಥ ಮಾಡ್ಕೋತಾರೆ ನಿಮ್ಮ ದ್ವೇಷ ಪವಿತ್ರ, ಇವನು ನಿಷ್ಕಲ್ಮಶ, ಇವನು ಕೊಲ್ಲದವನು, ಹಾನಿ ಇಲ್ಲದವನು ಅಂತ ಅವಾಗ ಹತ್ರ ಬರ್ತಾರೆ. ನಿಮಗೆ ಗೊತ್ತಾ, ಪ್ರಾಣಿ ಪಕ್ಷಿಗಳಿಗೆ ನೀವು ಊಟ ಹಾಕಿ ಬಂದು ತಿನ್ನೋದಿಲ್ಲ ಅವ್ರು ಇಮ್ಮಿಡಿಯೇಟ್ಲಿ. 1 ವಾರ ಅಬ್ಸರ್ವ್ ಮಾಡುತ್ತೆ ನೀವು ಒಳ್ಳೆಯವರ ಕೆಟ್ಟವರ ಅಂತ, ಮತ್ತೆ ಬಂದು ನಿಮ್ಮನ್ನು ನಂಬಿ ತಿನ್ನತ್ತೆ. ಹಾಗೆ ನೀವು ಒಳ್ಳೆಯವರಾಗಿ, ನೀವೆಲ್ಲ ಒಳ್ಳೆಯವರಾಗಿ ಆದಷ್ಟು ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳ್ತಾ ಬದುಕಿ. ಕಠಿಣವಾಗಿ ಮಾತಾಡೋದನ್ನು ಖಂಡಿಸಿ, ಪ್ರೀತಿ ಬೆಳೆಸ್ಕೊಳ್ಳಿ. ಮುಳ್ಳಿನಂತೆ ಹೊಗಳುವವನು, ಹೂವಿನಂತೆ ತೆಗಳುವವನು, ಇತ್ತ ಬಂದನಂತೆ ನೀವು ಕಂಡಿರ ಅಂತ ಶಿವನ ಬಗ್ಗೆ ಒಂದು ಹಾಡಿದೆ. ಗಹಗಹಿಸಿ ಅಳುವವನು, ಬಿಕ್ಕಿ ಬಿಕ್ಕಿ ನಗುವವನು, ಇತ್ತ ಬಂದನಂತೆ ನೀವು ಕಂಡಿರ ಅಂತ. ನಿಮ್ಮ ಗುಣ ನಂಗೆ ಬೆಳೆಸ್ಕೊಳ್ಳಿ. ಎಲ್ಲರೂ ನಿಮ್ಮ ಹತ್ರ ಸುಳಿತಾರೆ, ಮುತ್ತಿಕೋತಾರೆ ನಿಮ್ಮನ್ನು ಜೇನು ಗೂಡಿನ ಹಾಗೆ.
ನಿಮಗೆ ಒಳ್ಳೆಯದಾಗತ್ತೆ. ತುಂಬ ದಿವಸಗಳಿಂದ ಈ ಟಾಪಿಕ್ ಇಷ್ಟರಲ್ಲಿ ಹೇಳೋಕ್ಕಾಗಲ್ಲ, ಇದು ಆಗಾಗ ಬಂದು ಇದ್ರ ಬಗ್ಗೆ ಲೈವ್ ಮಾಡ್ತೀನಿ. ನಿಮ್ಮಲ್ಲಿ ಇವಾಗ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಮ್ಮ ಅಕ್ಕನ ಜೊತೆ ಮಾತು ಬಿಟ್ಟು ಇಷ್ಟು ವರ್ಷ ಆಯಿತು, ತಮ್ಮನ ಜೊತೆ ಮಾತು ಬಿಟ್ಟು ಇಷ್ಟು ವರ್ಷ ಆಯಿತು, ಮತ್ತೆ ಒಂದಾಗೋದು ಹೆಂಗೆ ಅಂತ. ಏನಿಲ್ಲ, ನೀವು ಪರಿವರ್ತನೆ ಆದರೆ ಅವರೇ ಒಂದಾಗ್ತಾರೆ. ಸುಮ್ಮನೆ ಮತ್ತು ನಿಮ್ಮ ಭೇದಗಳಿಂದ ಒಳ್ಳೆಯದನ್ನು ಅನುಭವಿಸೋರು ಎಷ್ಟೋ ಜನ ಇದ್ದಾರೆ. ನಮ್ಮ ಭಾರತದ ಎಲ್ಲ ಕೋರ್ಟಲ್ಲಿರೋ ನ್ಯಾಯಾಧೀಶರು ಐಷಾರಾಮಿ ಬದುಕುವುದಕ್ಕೆ ಕಾರಣ ನಮ್ಮ ಕೌಟುಂಬಿಕ ಕೋರ್ಟುಗಳು, ನಮ್ಮ ಕೌಟುಂಬಿಕ ವ್ಯಾಜ್ಯಗಳು. ಅಸಹ್ಯ ನೋಡಿ, ನೀವೆಲ್ಲ ಕೌಟುಂಬಿಕ ವ್ಯಾಜ್ಯಗಳೇ ಇಲ್ಲದ ಆದಾಗ ಈ ಲಾಯರ್ಸ್ ಎಲ್ಲ ಆವತ್ತು ಹೊಟ್ಟೆಗಿಲ್ಲದಂತಾಗ್ತಾರೆ. ಇವತ್ತು ರೈತರ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ನೀವೆಲ್ಲ ಒಟ್ಟಾದಾಗ ರೈತರು ಐಶ್ವರ್ಯವಂತರಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ, ರೈತರು ಬೆಳಿಬೇಕೋ ಸೈನಿಕರು ಬೆಳಿಬೇಕೋ, ನೀವು ಐಶ್ವರ್ಯವಂತರಾದಾಗ ನಮ್ಮ ಭಾರತೀಯ ಸೇನೆ ಪ್ರಪಂಚದ ದೊಡ್ಡ ಸೇನೆ ಆಗುತ್ತೆ. ಬಟ್ ನೀವು ಐಶ್ವರ್ಯವಂತರಾಗಬೇಕು ಅಂದರೆ ಏನು ಮಾಡಬೇಕು? ಒಗ್ಗಟ್ಟಾಗಿರಬೇಕು, ಒಡವೆ ಮೋಹ ಬಿಡಬೇಕು. ಒಡವೆ ಮೋಹ ಬಿಟ್ಟು ನಿಮಗೆ ಬೇಕಾದಷ್ಟು ಮನೆ ಕಟ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಜಾಗ ಇದೆ ಅಂತೆಲ್ಲ ಜಾಗ ಎಲ್ಲ ಮನೆ ಕಟ್ಟಬಾರ್ದು. ಗಿಡಮರಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಜಾಗ ಮಾಡಿಕೊಡಿ. ಸಹಬಾಳ್ವೆ ನಡೆಸೋದು ಕಲ್ತ್ಕೊಳ್ಳಿ. ದೇವರು ಮಾಡಿರುವ ಪ್ರತಿಯೊಂದು ಸೃಷ್ಟಿಯನ್ನು ಸ್ವೀಕರಿಸಿ. ಈ ಮರ ಕೆಟ್ಟದ್ದು, ಆಕೇಶಿಯಾ ಕೆಟ್ಟದ್ದು, ಅದನ್ನು ಸುಟ್ಟುಬಿಡಿ. ಇದು ತಪ್ಪು, ಇದು ನೀಲಗಿರಿ ತಪ್ಪು, ಅವನು ಯಾವನು ಅತಿ ವಿನಯ ದುರ್ಥ ತಲೆ ಕೆಡಿಸ್ತಾ ಇದ್ದಾನೆ. ಹೇಳೋದೆಲ್ಲ ಗಾಂಧಿವಾದ, ಕೂರೋದೆಲ್ಲ ಹುಲಿ ಚರ್ಮ ಅಂತ. ಅಜ್ಞಾನ ಪೀಠಿಗಳು ಕಲಿಸುವ ಪಾಠ. ಹಾಲ ಕೊಡುವ ಅಮ್ಮನ ಉಂಡುಣ್ಣಿರಿ ಊಟ ಅಂತ. ಕೊಂದು ಗೋವ ಕೊಂದು ಉಂಡುಣ್ಣಿರಿ ಊಟ ಅಂತ ಅಂದರೆ ಹಸುವಿನ ಅಜ್ಞಾನಪೀಠಿ ಜ್ಞಾನಪೀಠ ಎಲ್ಲ ತಗೋತಾರೆ. ಇಲ್ಲಿ ಬಂದು ಗೋಮಾಂಸ ತಿನ್ನಬೇಕು, ಅದು ತಿನ್ನಬೇಕು ಅಂತ ಎಲ್ಲರ ಮನಸ್ಸು. ಅವನಿಗೇನು ತಿನ್ನೋ ಆಸೆಯಿಂದ ಅಲ್ಲ, ಯಾರದೋ ಭಾವನೆಗಳಿಗೆ ಒಡೆಯೋ ಅಂತ ಆಸೆ. ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ ಹತ್ರ ಕೂತ್ಕೊಳ್ಳೋದು, ಗೋಮಾಂಸ ತಿಂತೀವಿ ಅನ್ನೋದು. ಯಾಕೆ ಇನ್ನೊಬ್ಬರ ಭಾವನೆಗಳಿಗೆ ನೋವು ಮಾಡೋದಕ್ಕೆ? ನೋವು ಮಾಡಿದಕ್ಕೋಸ್ಕರ ತಿಂತಾ ಇದ್ದಾರೆ ವಿನಃ ಅವ್ರು ತಿನ್ನಬೇಕು ಅಂತ ತಿಂತಾ ಇಲ್ಲ. ಅದು ಜೀವನ ಪರ್ಯಂತ ಮನುಷ್ಯರಿಗೆ ಹಾಲು ಕೊಟ್ಟಿರೋ ತಾಯಿ ಸಮಾನದ ಹಾಲು. ಅದಕ್ಕೆ ವಿಲವಿಲ್ಲ ನರಕದಲ್ಲಿ ಸಾಯುವಂತೆ ಆಗುತ್ತೆ. ಪ್ರಕೃತಿ ಜೊತೆ ಆಟ ಆಡಬೇಡಿ, ದಯವಿಟ್ಟು ಪ್ರಕೃತಿ ಜೊತೆ ಆಟ ಆಡಬೇಡಿ. ಅವ್ರ ಹತ್ರ ಇದ್ದ, ಅವ್ರ ಹತ್ರ ಹುಟ್ಟಿದ್ದ, ಅವ್ರ ಹತ್ರ ಇದ್ದಾನೆ, ನಾಳೆ ಸಾಯ್ತಾನೆ, ಇನ್ನೊಂದು ದಿವಸ ಇನ್ನೊಬ್ಬ ಹುಟ್ಟುತ್ತಾನೆ, ಇನ್ನೊಬ್ಬ ಅವ್ರ ಹತ್ರ ಬರ್ತಾನೆ. ನೀವೆಲ್ಲ ಅವ್ರ ಹತ್ರ ಆಗಿ ನ್ಯಾಯದ ಅಲ್ಲಿ ಬದುಕಿ. ಸೊಳ್ಳೆಯನ್ನು ಕೂಡ ಕೊಂದರೆ ತಿನ್ನೋದಾದರೆ ಕೊಲ್ಲರು. ಸುಮ್ಮ ಸುಮ್ಮನೆ ಯಾಕರೋ ಭಗವಂತನ ಸೃಷ್ಟಿನ ಹಾಳು ಮಾಡ್ತೀರಿ. ಯಾವುದು ವೇಸ್ಟ್ ಅಲ್ಲ, ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ನಿಮಗೆ. ಜಗತ್ ಭಗವಂತ ಮಾಡಿರೋ ಯಾವ ಸೃಷ್ಟಿಯೂ ವೇಸ್ಟ್ ಅಲ್ಲ. ಧನ್ಯವಾದ. ಅಹೋರಾತ್ರ.